अरण सिंग नम नायक पक्ष नायक भेटी आरंभ ನೋಡಿ ಸರ್ ರಾಜಕೀಯ ಒಳಗ ತಪ್ಪು ಕಲ್ಪನೆಗಳಾಗಿರ್ತಾವ ಯಾರ್ಯಾರೋ ಏನೋ ಹೇಳಿರ್ತಾರೆ ಯತ್ನಾಳ ಏನೂ ಇಲ್ಲ ಯತ್ನಾಳ ಬರ್ಬಸ್ಸು ಹಾಗೆ ಹೀಗೆ ಹೇಳಿರ್ತಾರೆ ಯತ್ನಾಳವರು ಒಳ್ಳೆಯವರು ಅದರ್ಥ ಅವರಿಗೆ ಸರಿಯಾಗಿ ಈಗ ಗೊತ್ತಾಗಿದೆ ಯಾವಾಗಲೂ ಮನಸ್ಸಿಗೆ ಪೂರ್ತಿ ಗುರುಗಿ ನನಗೂ ಅರುಣ್ ಸಿಂಗ್ರ ಬಗ್ಗೆ ಅಪಾರ ಗೌರವ ಬಂದಿದೆ ಯಾಕಂದರೆ ಸತ್ಯವನ್ನು ಒಪ್ಪಿಕೊಂಡು ನಮ್ಮನ್ನು ಪ್ರೀತಿಯಿಂದ ಆಲಿಂಗನ ಮಾಡಿ ಪ್ರೀತಿ ತೋರಿಸ್ಯಾರಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಕ್ಷಮೆಗಿಂತ ಯಾವುದೂ ದೊಡ್ಡದಿಲ್ಲ ಇದಕ್ಕೆ ನಮ್ಮ ಅರುಣ್ ಸಿಂಗ್ ಜಿಯವರು ಏನೋ ನಮ್ಮಲ್ಲಿ ಬಂದಾರ ತಳಿ ನಾನು ದುರಂಕಾರನಿಂದ ಮಾತಾಡೋದಿಲ್ಲ ಅದು ಭಾಳ ದೊಡ್ಡತನ ತೋರಿಸ್ಯಾರ ಅರುಣ್ ಸಿಂಗ್ರು ನಮ್ಮ ಕಣನ ಬಲಿ ಬಂದಾರ ಅಂದ್ರೆ ಅರ್ಥ ನಾ ಚಿಕ್ಕವನಾಗಿದ್ದೇನೆ ಅರುಣ್ ಸಿಂಗ್ರು ದೊಡ್ಡವರಾಗ್ಯಾರೆ ಈಗ ಅರುಣ್ ಸಿಂಗ್ರು ಅದು ಅಷ್ಟು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಆ ಇದರಲ್ಲಿದ್ದವರು ನಮ್ಮ ಜಿಲ್ಲಾ ಅಧ್ಯಕ್ಷನಿಗೆ ಹೇಳಿ ಯತ್ನಾಳ್ರಿ ಅಲ್ಲಿ ಅದಾರಪ್ಪ ಒಂದು ಕಪ್ ಟೀ ಕುಡಿದು ಹೋಗೋಣ ಅಂತೇಳಿ ಬಂದಾನಂದ್ರೆ ನಾನು ಅವ್ರ ಮುಂದೆ ಚಿಕ್ಕವನಾಗಿದ್ದೆ ಅವರು ದೊಡ್ಡವರಾಗ್ಯಾರೆ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಅವರು ವಾಸ್ತವಿಕವಾಗಿ ಎಲ್ಲನೂ ತಿಳ್ಕೊಂಡಿದ್ದಾರೆ ಯತ್ನಾಳ್ ಬಗ್ಗೆ ಇರುವಂಥ ತಪ್ಪು ಕಲ್ಪನೆ ಇಡೀ ಭಾರತೀಯ ಜನತಾ ಪಾರ್ಟಿಯಲ್ಲಿ ಎಲ್ಲನೂ ಸ್ವಚ್ಛ ಆಗಿದೆ ಈಗೇನೋ ಬಿ ಜೆ ಪಿಯ ನಾಯಕ ಅನ್ನೋಕ್ಕಿಂತ ನಾನು ಕಾರ್ಯಕರ್ತ ಅಂತ ಹೇಳ್ಕೊಂಡೆ ಇವತ್ತೂ ಕಾರ್ಯಕರ್ತನೇ ನಾಯನ ನಾಯಕ ನಾಯನ ಕೋರ್ ಕಮಿಟಿ ಮೆಂಬರ್ ಆಗ್ಬೇಕಂತೇಳಿ ಯಾರಿಗೂ ಅರ್ಜಿ ಹಾಕಿಲ್ಲ ಎಲ್ಲಿ ಹೋಗೋದಿಲ್ಲ ಕಾರ್ಯಕರ್ತ ಇದ್ದೀನಿ ಮೊದಲು ಕಾರ್ಯಕರ್ತ ಇದ್ದೀವಿ ಈಗ ಕಾರ್ಯಕರ್ತ ಏನು ನಡೀತವ್ರಿ ರಾಜಕೀಯ ಒಳಗೆ ಯಾರು ನೀವು ಇರ್ತಿರಲ್ಲ ನೀವರೇನು ಬಿಡ್ತೀರಿ ನೀವು ಹೊಡಿತೀರ ಅರ್ಧ ಗಂಟೆದು ಯತ್ನಾಳ ಆಟಕ್ಕುಂಟು ಲೆಕ್ಕಕ್ಕೆಲ್ಲ ಹತ್ತಿರಿ ಹಾಂ ಎಲ್ಲ ಪಕ್ಷೇತರ ಇರಲಿ ಹ್ಯಾಂಗರ್ ಇರಲಿ ನೀವು ಅಂದಿರ್ತೀರಲ್ಲ ಅದನ್ನ ನೋಡಿರ್ತಾರೆ ಅವರು ಹೌದಲ್ಲ ಇದು ಆಟಕ್ಕುಂಟು ಲೆಕ್ಕಕ್ಕೆಲ್ಲ ಅಂತ ತಿಳ್ಕೊಂಡಿರ್ತಾರ ಗೊತ್ತಾಗೈತ ನೋಡ್ರಿ ಇವೆಲ್ಲ ನಡೀವ ರಾಜಕಾರಣದಾಗ ತಪ್ಪು ಕಲ್ಪನೆ ಆಗಿರ್ತಾವೆ ಅವ್ರಿಗೆ ತಪ್ಪು ಕಲ್ಪನೆ ನಮ್ಮ ಬಗ್ಗೆ ಆಗಿರ್ತೈತಿ ನಾವು ಅವ್ರ ಬಗ್ಗೆ ಆಗಿರ್ತದೆ ಇದೆಲ್ಲ ತಿಳಿ ಮಾಡಿಕೊಂಡು ನಾವು ಮತ್ತೆ ರಾಜಪಕ್ಷ ಕಟ್ಟಬೇಕಲ್ರಿ ಪಂಚಮ ಸಾಲಿ ಹೋರಾಟ ಬಗ್ಗೆ ಚರ್ಚೆ ಮಾಡಿದೀವಿ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿ ಕೊಟ್ಟಿದ್ದ ಬಗ್ಗೆ ಅಭಿನಂದನೆ ಹೇಳಿದೆ ಅದೇ ರೀತಿ ಮುಂದಿನ ದಿವಸಗಳಲ್ಲಿ ಹಾಲಮತ ಸಮಾಜಕ್ಕೂ ಕೊಡಬೇಕು ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡಬೇಕಂತ ಹೇಳಿದ್ದೀವಿ ಅವರು ಕೇಂದ್ರ ಹೈಕಮಾಂಡ್ದವರು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡ್ತೀನಿ ಅಂತ ಹೇಳ್ಯಾರೆ ನಿಶ್ಚಿತವಾಗಿಯೂ ನನಗೆ ವಿಶ್ವಾಸ ಇದೆ ಎಲ್ಲ ಸಮುದಾಯಕ್ಕೆ ಮೀಸಲಾತಿ ಏನು ಅವರವ್ರ ಪಾಲಿದೆ ಅದು ಎಲ್ಲ ಸಮುದಾಯಕ್ಕೆ ಸಿಗ್ತದೆ ನಾನಂತರೂ ಒಂದು ಹೆಜ್ಜೆ ಮುಂದೋಗಿ ಬ್ರಾಹ್ಮಣ ಸಮಾಜವನ್ನು ಅಲ್ಪಸಂಖ್ಯಾತರಿಗೆ ಸೇರ್ಸತ್ತೆ ಹೇಳಿ ನಾವು ಯಾಕಂದ್ರೆ ಇವರವ್ರೆ 2% ಅದಾರ ಹೀಗಾಗಿ ಒಂದು ದೊಡ್ಡದಾದಂತಹ ಒಂದು ಸಾಮಾಜಿಕ ನ್ಯಾಯ ನಮ್ಮ ಪಕ್ಷದಿಂದ ನಮ್ಮ ಸರ್ಕಾರದಿಂದ ಸಿಗ್ತದೆ.